ಎಲ್ಲರಿಗೂ ನಮಸ್ಕಾರ. ಅಮುಗ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಇಂದು ಬೆಳಗಾವಿ ಜಿಲ್ಲೆ ನಂದಗಡದ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜಿಗೆ ನಾಲ್ಕು ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನು ಧರಿಸಿ ಕಾಲೇಜಿಗೆ ಬಂದಿದ್ದರು. ಗಲಭೆಯಾಗಬಹುದೆಂಬ ಕಾರಣಕ್ಕೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ ಘಟನೆ ನಡೆಯಿತು. ಇದನ್ನು ವಿರೋಧಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಕೇಸರಿ ಶಾಲುಗಳನ್ನು ಧರಿಸಿಕೊಂಡು ಕಾಲೇಜಿಗೆ ಬರುತ್ತಾರೆ. ತಕ್ಷಣ ಸುದ್ದಿ ತಿಳಿದ ನಂದಗಡ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಿದ್ದು, ತದನಂತರ ಸಂಸ್ಥೆಯ ಆಡಳಿತ ಮಂಡಳಿಯ ಸಭೆ ನಡೆಸಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಯಿತು. ವಿದ್ಯಾರ್ಥಿಗಳ ಈ ವರ್ತನೆಯ ಹಿಂದೆ ರಾಜಕೀಯ ಪಿತೂರಿ ಇರಬಹುದೆಂದು ಗ್ರಾಮಸ್ಥರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಗೌರಿಬಿದನೂರು ನಗರ ಎಸ್ಎಸ್ಇಎ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ರೋಟರಿ ಸಂಸ್ಥೆಯ ಪಶ್ಚಿಮ ವಿಭಾಗದಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕಲಿಕಾ ಪುಸ್ತಕಗಳನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್ ವಿತರಿಸಿದರು. ಗ್ರಾಮೀಣ ಭಾಗದಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನುಕೂಲವಾಗಲು ಕಲಿಕಾ ಪುಸ್ತಕಗಳನ್ನು ರೋಟರಿ ಸಂಸ್ಥೆಯು ಪತಂಜಲಿ ಯೋಗ ಶಿಕ್ಷಣದ ಬಂಧುಗಳು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಸ್ವಾಗತಾರ್ಹ ಎಂದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಮೀಪವಿರುವಾಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಿದ್ಧರಾಗಲು ಕಲಿಕಾ ಪುಸ್ತಕಗಳನ್ನು ನೀಡುತ್ತಿರುವುದು ವಿದ್ಯಾರ್ಥಿಗಳ ವಿದ್ಯಾರ್ಜನೆಯ ವೇಗಕ್ಕೆ ಉಪಕಾರಿಯಾಗಿದ್ದು, ಈ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಅಂಶಗಳನ್ನು ಪಡೆಯಿರಿ ಎಂದರು. ನಮ್ಮ ಸಂತೋಷಕ್ಕೆ ನಮ್ಮ ದುಃಖಕ್ಕೆ ನಾವೇ ಕಾರಣಕರ್ತರಾಗಿದ್ದು, ನಾವು ಆಯ್ಕೆ ಮಾಡಿಕೊಳ್ಳುವ ವಿಚಾರವು ಪ್ರಮುಖವಾಗಿದ್ದು, ನಮ್ಮ ಗುರಿ ಎಂದಿಗೂ ಮೇಲ್ಮಟ್ಟದಲ್ಲಿ ಇರಬೇಕು ವಿನಃ ಬಂದಿರುವ ಕಷ್ಟಗಳನ್ನು ಯೋಚಿಸುತ್ತಾ ಕುಳಿತುಕೊಳ್ಳಬಾರದು. ಅದರ ಬದಲಾಗಿ ಸಾಧನೆ ಮಾಡುವುದರ ಬಗ್ಗೆ ಯೋಚಿಸಿ ಮುನ್ನಡೆಯಬೇಕೆಂದರು. ಅಬ್ದುಲ್ ಕಲಾಂರವರಂತೆ ಚಿಕ್ಕ ಕನಸನ್ನ ಬಿಟ್ಟು ದೊಡ್ಡ ಕನಸನ್ನ ಕಾಣಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಮ್ಮ ಸಂತೋಷಕ್ಕೆ ನಮ್ಮ ದುಃಖಕ್ಕೆ ನಾವೇ ಕಾರಣಕರ್ತರು, ಬೇರೆ ಯಾರು ಅಲ್ಲ. ಯಾವುದೋ ಒಂದು ಬೇಜಾರಾಯ್ತು, ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬೇಜಾರ ಇರ್ತೀವಿ. ಯಾವುದೋ ಒಂದು ವಿಚಾರ ಸಂತೋಷ ಖುಷಿ ಬಂತು, ಅದನ್ನ ಖುಷಿಯಾಗಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಖುಷಿಯಾಗೇ ಇರ್ತೀವಿ. ಸೊ ಹಾಗಾಗಿ ಅಬ್ದುಲ್ ಕಲಾಂ ಅವ್ರ ಒಂದ್ ಕಡೆ ಹೇಳ್ತಾರೆ, ನಾವು ಕನಸು ಕಾಣಬೇಕಾದ್ರೆ ದೊಡ್ಡ ಕನಸು ಕಾಣ್ಬೇಕಂತೆ, ಸಣ್ಣ ಕನಸು ಕಾಣೋದೇ ಅಪರಾಧ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀವೆಲ್ಲರೂ ಕೂಡ ಆಯ್ಕೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ನೀವು ಥಿಂಕ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು, ಅವು ದೊಡ್ಡ ಮಟ್ಟದಲ್ಲಿರಲಿ. ಸೊ ಅವಾಗ ನೀವು ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೆಲ್ಲರೂ ಕೂಡ ಒಳ್ಳೇದಾಗಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಎಕ್ಸಾಮಿನೇಷನ್ ತುಂಬ ಹತ್ರ ಬರ್ತಾ ಇದೆ, ಸೊ ಚೆನ್ನಾಗಿ ಓದಿ. ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದು ನಂತರನೇ ಮಾತಾಡೋಂಥರು ಎಷ್ಟು ಜನ ಇದ್ರೆ ಗೊತ್ತಿಲ್ಲ, ಆಯಿತಾ? ಸೊ ಪೊಲಿಟಿಷಿಯನ್ ಆಗ್ಬೋದು, ಪೊಲೀಸ್ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ಡಿ ಸಿ ಆಗ್ಬೋದು, ಎ ಸಿ ಆಗ್ಬೋದು, ತುಂಬ ಜನ ಇದ್ದೀರಾ. ನಿಮ್ಮಲ್ಲಿ ಆ ಒಂದು ಗುಣ ಎದ್ದು ಕಾಣ್ತಾ ಇದೆ, ನಿಮ್ಮ ಶಿಕ್ಷಕರ ಪರಿಶ್ರಮ ಕೂಡ ಇದರಲ್ಲಿ ಕಾಣ್ತಾ ಇದೆ. ಸೊ ತಾವೆಲ್ಲರೂ ಕೂಡ ಒಂದು ಒಳ್ಳೆ ಭವಿಷ್ಯ ಇದೆ, ಈ ದೇಶದ ಸಂಪತ್ತು ನೀವೆಲ್ಲ. ಸೊ ನಿಮ್ಮ ದಿಕ್ಕು, ನಿಮ್ಮ ನೆಡೆ ನುಡಿ ಎಲ್ಲವೂ ಕೂಡ ಓದಿನ ಕಡೆಗಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಚಂದ್ರಶೇಖರ್, ಸಂಚಾಲಕರಾದ ಚಿಕ್ಕ ನರಸಿಂಹಯ್ಯ, ಯೋಗ ಶಿಕ್ಷಕರಾದ ಚಂದ್ರಶೇಖರ್, ಶಾಲೆಯ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ರಾಜ್ಯದ ಅಶಾಂತಿಗೆ ಕಾರಣವಾಗಿರುವ ಹಿಜಾಬ್ ಪ್ರಕರಣವನ್ನು ಸರ್ಕಾರ ಕೂಡಲೇ ರಾಷ್ಟ್ರೀಯ ತನಿಖಾ ದಳ ಎನ್ಐಎಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ಶಾಂತಿ ಸೌಹಾರ್ದತೆ ಹಾಳು ಮಾಡುತ್ತಿರುವ ಹಿಜಾಬ್ ಪ್ರಕರಣದ ಹಿಂದೆ ಎಸ್ಡಿಪಿಐ, ಪಿಎಫ್ಐ ಸೇರಿದಂತೆ ಹಲವಾರು ಮೂಲಭೂತವಾದಿಗಳು ಹಾಗೂ ಸಮಾಜ ಘಾತುಕ ಶಕ್ತಿಗಳ ಕೈವಾಡ ಎದ್ದು ಕಾಣುತ್ತಿದೆ. ಸರ್ಕಾರ ಕೂಡಲೇ ಈ ಹಿಜಾಬ್ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳ ಎನ್ಐಎಗೆ ಒಪ್ಪಿಸಬೇಕು. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರೂ ಆಗಿರಲಿ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗುಡಿಬಂಡೆ ಪ್ರಕರಣದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ವಿಷಯ ಕಳೆದ ಫೆಬ್ರವರಿ 5ನೇ ತಾರೀಕಂದು ಏನಿವತ್ತು ಇಡೀ ಅಂತಾರಾಷ್ಟ್ರೀಯ ಸುದ್ದಿಯಾಗಿರ್ತಕ್ಕಂಥ ಉಡುಪಿ ತಾಲೂಕಿನಲ್ಲಿ ಹಿಜಾಬ್ ಹಾಕ್ಕೊಂಡು ಇವತ್ತು ಧರಿಸ್ಕೊಂಡು ಬಂದಿರತಕ್ಕಂಥ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಘಟನೆ ಹಿಂದೆ SDPI, PFI, CFI ಸಂಘಟನೆಗಳ ಸಕ್ರಿಯ ಕಾರ್ಯಾಚರಣೆ ಇದೆ. ವಿದ್ಯಾರ್ಥಿಗಳನ್ನು ಇಸ್ಲಾಂ ಮೂಲಭೂತವಾದಕ್ಕೆ ಗಟ್ಟಿಯಾದಂಥ ಮೆದುಳಿನ ಒಂದು ಪರೀಕ್ಷೆಗೆ ಒಳಪಟ್ಟು ಇವತ್ತು ವಿದ್ಯಾರ್ಥಿಗಳನ್ನು ಮಾನಸಿಕ ಸ್ಥಿತಿಯನ್ನು ಬದಲಾಯಿಸಿ ಈ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕದಡತಕ್ಕಂಥ ಒಂದು ಕೆಲಸ SDPI ಮತ್ತು PFI CFI ಕಾರ್ಯಕರ್ತರು ನಡೀತಾ ಇದೆ ಎಂಬ ಗಂಭೀರ ಆರೋಪ ಇರೋದ್ರಿಂದ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕಂತೇಳಿ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ಜೊತೆಗೆ ಇವತ್ತು
ಪ್ರಪಂಚದ ಇತರೆ ದೇಶಗಳಲ್ಲಿ ಯಾವುದೇ ದೇಶದಲ್ಲಿ ಇಲ್ಲದೇ ಇರ್ತಕ್ಕಂಥ ಒಂದು ವಿಜ ಹಾಕ್ಕೊಂಡು ಶಾಲೆಗಳಿಗೆ ಹೋಗೋದು ಕಾಲೇಜುಗಳಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನು ಇವತ್ತು ನಾವೆಲ್ಲ ಖಂಡಿಸಬೇಕಾಗಿದೆ. ಸಮವಸ್ತ್ರವನ್ನು ಇವತ್ತು ಕಡ್ಡಾಯ ಅಂತೇಳಿ ಏನು ಘೋಷಣೆ ಆಗಿದೆ, ಇವತ್ತು ಶಾಲೆಗಳಲ್ಲಿ ಸಮವಾಗಿ ಎಲ್ಲರೂ ಕೂಡ ಸಮಾನರು ಎಂಬ ಉದ್ದೇಶಕ್ಕಾಗಿ ಇವತ್ತು ಶಾಲೆಗಳಲ್ಲಿ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಲಾಗಿದೆ. ಅದನ್ನು ಬಿಟ್ಟು ಇವತ್ತು ಹಿಜಾಬ್ ಪ್ರಕರಣದ ಹಿಂದೆ ಮೂಲಭೂತವಾದಂಥ ಒಂದು ಕೆಲಸ ಮಾಡ್ತಾ ಇದೆ. ಸಾಕಷ್ಟು ಶುದ್ಧ ಶಕ್ತಿಗಳು ಇವತ್ತು ಇದರ ಹಿಂದೆ ಇದೆ. ಅದನ್ನು ಸಮಗ್ರವಾಗಿ ಸಂಕ್ಷಿಪ್ತವಾಗಿ ತನಿಖೆ ಆಗಬೇಕು. ಯಾರೆಲ್ಲ ಇದರ ಘಟನೆಗಳ ಹಿಂದೆ ಇದ್ದಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಇವತ್ತು ಆಗ್ರಹ ಮಾಡ್ತಾರೆ. ಈ ಕುರಿತಾದ ಆಗ್ರಹ ಪೂರ್ವಕ ಮನವಿಯನ್ನು ಗ್ರೇಟ್ ಟು ತಹಶೀಲ್ದಾರ್ ಮಹೇಶ್ರಿಗೆ ಸಲ್ಲಿಸಿದರು. ಈ ಸಮಯದಲ್ಲಿ ಬಜರಂಗದಳದ ಜಿಲ್ಲಾ ಸಂಯೋಜಕ ಅಂಬರೀಶ್, ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಕಾರ್ಯದರ್ಶಿ ಈಶ್ವರ್ ರೆಡ್ಡಿ, ಸಂಘಟನೆಗಳ ಮುಖಂಡರಾದ ರವಿಕುಮಾರ್, ಸೋಮಶೇಖರ್, ಕೆಡಿಪಿ ಸದಸ್ಯ ಮಂಜುನಾಥ್ ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಕುಡಿಬಂಡೆ. ಆಸ್ಪತ್ರೆ ಗೇಟ್ ಒಳಾಂಗಣದಲ್ಲಿ ಹೋದರೆ ಸಾಕು, ಎಲ್ಲಿ ನೋಡಿದರೂ ಮದ್ಯದ ಬಾಟಲ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಮದ್ಯಪ್ರಿಯರು ರಾತ್ರಿ ವೇಳೆ ಆಸ್ಪತ್ರೆಯ ಆವರಣವನ್ನೇ ಬಾರ್ ಮಾಡಿಕೊಂಡಿದ್ದಾರೆ. ಇದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಚಿಂತಾಮಣಿ ತಾಲೂಕಿನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮದ್ಯಪ್ರಿಯರು ರಾತ್ರಿ ವೇಳೆ ಕಾಂಪೌಂಡ್ ಒಳಗಡೆ ನುಗ್ಗಿ ಎಣ್ಣೆ ಪಾಟಿ ಮಾಡಿ ಕುಡಿಯುವುದಲ್ಲದೆ ಖಾಲಿ ಬಾಟಲಿ ಒಡೆದು ಹೋಗುವ ಮದ್ಯಪಾನ ಪ್ರಿಯರ ಕೃತ್ಯಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳು ಕಂಗಾಲಾಗಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಈ ರೀತಿ ಗಾಜಿನ ಚೂರು ಒಡೆದು ಹಾಕಿದರೆ ಏನು ಮಾಡಬೇಕು ಎಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪೂರ್ಣಿಮಾರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಆಸ್ಪತ್ರೆಯ ಆವರಣದಲ್ಲಿ ಆಶಾ ಕಾರ್ಯಕರ್ತರು ಹಾಗೂ ಜನಪ್ರತಿನಿಧಿಗಳ ಕಾರ್ಯಕ್ರಮವೊಂದು ಇದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಫ್ಜರ್ ಪಾಷ, ಆನೂರ್ ಸುಮಿತ್ರಮ್ಮ, ಚೀಮನಹಳ್ಳಿ ಸರಸ್ವತಮ್ಮ, ವೆಂಕಟೇಶಪ್ಪ, ಶ್ರೀನಿವಾಸ್ ಮದ್ಯದ ಬಾಟಲ್ಗಳ ಗಾಜಿನ ಚೂರುಗಳು ನೋಡಿ ಬೇಸರ ವ್ಯಕ್ತಪಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ನಮ್ಮದು ದೊಡ್ಡಗಂಜೂರು ಪಂಚಾಯತಿ ಸಿದ್ಧಿಮಠ ಗ್ರಾಮ, ಗ್ರಾಮ ಪಂಚಾಯತಿ ಸದಸ್ಯ ನಾನು ಅಫ್ಸರ್ ಅಂತ. ಇಲ್ಲಿ ಒಂದು ನಮಗೂ ನೇರ್ಮಲ ಸಮಿತಿ ಕಮಿಟಿಗೆ ಮೀಟಿಂಗ್ ಇಕ್ಕಿದ್ರು, ಇಲ್ಲಿ ಕರೆದಿದ್ದರು, ಬಂದಿದ್ದೀವಿ. ನಾವು ಒಂದು ಸ್ವಚ್ಛ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ನಾವು 36 ಗ್ರಾಮಕ್ಕೆ ಒಂದು ಕೇಂದ್ರ ಗ್ರಾಮಕ್ಕೆ ಒಂದು ಹಾಸ್ಪಿಟ್ಲ್ ಇದು, ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಇದು. ಇಲ್ಲಿ ಬಂದು ನೋಡಿದ್ರೆ ಬರೀ ಮದ್ಯ ಬಾಟ್ಲಿದೆ, ಕುಡಿಯೋದು ಇಲ್ಲಿ ಗಲೀಜಿದೆ, ಸ್ವಚ್ಛತೆ ಇಲ್ಲೇ ಇಲ್ಲ. ಆ ಸ್ವಚ್ಛತೆ ಮೇಲೆ ನಾವು ಆರೋಪ ಮಾಡ್ತಾಯಿದ್ದೀವಿ ಇವ್ರಿಗೆ. ಮೊನ್ನೆ ನಮ್ಮ ಕೇಂದ್ರ ಇದು ಹಾಸ್ಪಿಟ್ಲು ಅಧ್ಯಕ್ಷರು ಮೇಡಮ್ ಪೂರ್ಣಿಮಾ ಮೇಡಮ್ ಅಂತ ಇದ್ದಾರೆ, ಅವ್ರಿಗೂ ವಿಚಾರಿಸಿದ್ರೆ ಇದು ನಮ್ಮ ಕೈದಾಗ ಆಗಲ್ಲ, ಇಲ್ಲಿ ನಾವು ತಡಕ್ಕೆ ಆಗ್ತಾಯಿಲ್ಲ, ನಮ್ಮ ಕೈದಾಗ ಆಗಲ್ಲ, ನೀವು ಏನೋ ಮಾಡಿ ಇದಕ್ಕೆ ಅಂತ ಹೇಳಿದರು. ಆಗ ನಾವು ನಮ್ಮ ಮೀಡಿಯಾ ಇಲ್ಲ ಅಂದರೆ ಇಲ್ಲಿಂದ ಚೇಂಜ್ ಮಾಡೋದು ಏನೋ ಒಂದು ಬಗ್ಗೆ ಮಾಡಿ, 36 ಎಲ್ಲ ಮಹಿಳಾ ಮಕ್ಕಳು ಬರೋದಿಲ್ಲಿ, ಇಲ್ಲೇ ಇಷ್ಟು ಸ್ವಚ್ಛತೆ ಇದ್ದರೆ ನಾವು ಊರು ಹೆಂಗೆ ಕಾಪಾಡೋದು? ಒಂದು ಕೇಂದ್ರ ಹಾಸ್ಪಿಟ್ಲ್ ಇದು. ಆಸ್ಪತ್ರೆ ಆವರಣದಲ್ಲಿ ಎಲ್ಲೆಂದರಲ್ಲಿ ಕುಳಿತು ಮದ್ಯ ಸೇವಿಸುವುದರಿಂದ ಹತ್ತಿರದಲ್ಲಿ ಇರುವ ಮನೆಗಳ ಮಹಿಳೆಯರು ಆತಂಕಕ್ಕೆ ಸಿಲುಕುವಂತಾಗಿದೆ. ಪೊಲೀಸರು ಈ ವಿಚಾರವಾಗಿ ಜಾಗೃತಿ ವಹಿಸಿ ಅಕ್ರಮ ಚಟುವಟಿಕೆಗಳ ಕಡಿವಾಣ ಹಾಕಬೇಕು. ಮದ್ಯ ವ್ಯಸನಿಗಳಿಗೆ ಎಚ್ಚರಿಕೆ ನೀಡುವ ಮೂಲಕ ಯುವ ಸಮೂಹದಲ್ಲಿ ಜಾಗೃತಿ ಮೂಡಿಸಬೇಕು ಎಂಬುದು ಜನರ ಮನವಿಯಾಗಿದೆ. ರಾತ್ರಿ ವೇಳೆ ಬೀಟ್ ಪೊಲೀಸ್ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಬೇಕೆಂದು ಆಸ್ಪತ್ರೆಯ ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ನಗರಸಭೆ ವಾರ್ಡ್ ನಂಬರ್ 22 ಕುವೆಂಪು ಪಾರ್ಕ್ ಮುಂಭಾಗ ಅಮೃತ್ ಸಿಟಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು, ತಕ್ಷಣವೇ ಸಂಬಂಧಿಸಿದ ಕಾಂಟ್ರಾಕ್ಟರ್ ಸದರಿ ಕಾಮಗಾರಿಯನ್ನು ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ನಗರಸಭೆಯ ಸದಸ್ಯರಾದ ಶಮತಾಜ್ ರಫೀಕ್ ಅವರು ಬೇಸರ ವ್ಯಕ್ತಪಡಿಸಿದರು. ಅವರು ನಗರದ ಕುವೆಂಪು ಪಾರ್ಕ್ ಮುಂಭಾಗ ನಡೆಯುತ್ತಿರುವ ಚರಂಡಿ ರಸ್ತೆ ನಗರಸಭೆ ವತಿಯಿಂದ ಅಮೃತ್ ಸ್ಕೀಂ ಯೋಜನೆಯಲ್ಲಿ ಸುಮಾರು 1.5 ವರ್ಷದಿಂದ ನಡೆಯುತ್ತಿದ್ದು, ಈ ಹಿಂದೆ ನಗರದಲ್ಲಿ ಬಿದ್ದ ಭಾರೀ ಮಳೆಯಿಂದ ಈ ಕಾಮಗಾರಿ ನಿಲ್ಲಿಸಲಾಗಿತ್ತು. ಈಗ ಸದರಿ ಕಾಮಗಾರಿ ನಡೆಯುತ್ತಿದ್ದು, ಇದನ್ನು ಇಂಜಿನಿಯರ್ ಎವಿಜೆ ನಾರಾಯಣಸ್ವಾಮಿ ಅವರು ನಿರ್ವಹಣೆ ಮಾಡುತ್ತಿದ್ದು, 8 ತಿಂಗಳ ಹಿಂದೆಯೇ ಚರಂಡಿಯ ಮೇಲೆ ಕಡಪ ಕಲ್ಲು ಹಾಕಿದ್ದು, ಆವತ್ತಿನಿಂದ ಆ ಕಲ್ಲು ಬಿಸಿಲಿಗೆ ಬೆಂದು ತನ್ನ ಗುಣಮಟ್ಟ ಕಳೆದುಕೊಂಡಿದೆ. ಈಗಲೇ ಹೀಗಿದ್ದರೆ ಮುಂದಿನ ದಿನಗಳಲ್ಲಿ ಇದರ ಪರಿಸ್ಥಿತಿ ಏನು ಎಂದು ಪ್ರಶ್ನೆ ಮಾಡಿ, ಈ ಚರಂಡಿಯಿಂದ ಏನಾದರೂ ಸಮಸ್ಯೆಯಾದರೆ ಅದಕ್ಕೆ ಯಾರು ಹೊಣೆ, ಇಂತಹ ಕಳಪೆ ಕಾಮಗಾರಿಯಿಂದ ಯಾರಿಗೆ ಪ್ರಯೋಜನ ಎಂದು ಆಕ್ರೋಶ ಹೊರಹಾಕಿದರು. ಕೆಲಸ ಅಲ್ಲಿ ನ್ಯೂ ಗೌರ್ಮೆಂಟ್ ಸ್ಕೂಲ್ ಸ್ಟೇಡಿಯಂ ಹತ್ರ ಮಣ್ಣೆಲ್ಲ ಮತ್ತು ಆ ಕಡೆಯಿಂದ ನೀರು ಈ ಕಡೆ ಹೇಳಿ ಇವ್ರು ಕೆಲಸ ಇದ್ದಿದ್ದು. ಅದಕ್ಕೆ ಆದ್ಮೇಲೆ ಮಳೆ ಹೆಂಗೆ ಬಂತು, ಆ ಮಣ್ಣು ಎತ್ತಿಲ್ಲ, ಆ ಮಳೆ ಬಂದು ಎಲ್ಲ ಕೊನೆಗಂಟ ಮಳೆ ಬಂದು ಇವರು ಕಡಪ ಕಲ್ಲು ಹಾಕ್ಬಿಟ್ಟು ಕೆಲಸ ಮಾಡಬೇಕು. ನಾವು ಫಸ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಕೆಲಸ ಮಾಡಿರ್ತೇವೆ ನಾವು ಹೇಳಿದ್ರು ಅವ್ರಿಗೆ.
ಆಮೇಲೆ ಒಂದು ಸುಮಾರು ಒಂದು ತಿಂಗಳು ಕೆಲಸ ಮಾಡಕ್ ಬಂದಿಲ್ಲ ಅವರು. ಇಲ್ಲಿಗೆ ಬಿಸಿಲು ಎಲ್ಲ ಕಲ್ಲುಗಳೆಲ್ಲ ಹೋಗಿದೆ. ಇವಾಗ ಕೆಲಸ ಮಾಡಿದ್ರೆ ಆ ಕಲ್ಲುಗಳು ಆದ್ಮೇಲೆ ಎಲ್ಲ ಕಟ್ಟಿ ಕಂಬಿ ದೂರ ಕಟ್ಟಿದ್ದಾರೆ ಅವರು. ಅದು ಬಂದು ನಮ್ಮ ನಗರಸಭೆ ನಮ್ಮ ಅಧ್ಯಕ್ಷರಿಗೆ ಸೀನಿಯರ್ ಅವ್ರಿಗೆಲ್ರಿಗೂ ಕರೆದಿದ್ರು. ಬಂದು ಏನಿದೆ ನೀಟ್ ಆಗ್ಬೇಕು ಸ್ಟಾರ್. ನಾಳೆ ದಿವಸ ಆಫೀಸ್ ನಮಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಸಾವಿರಾರು ಜನ ಇಲ್ಲಿ ಏನು ಕಡಿಮೆ ಆಗಿ ಯಾರೋ ಬಂದು ಇದ್ರ ಒಳಗಡೆ ಯಾರು ಹಾಕ್ಬಿಟ್ರೆ ಯಾರು ಈ ಜಾಬ್ ಇದೆ ಅದ್ರಿಗೆ ಕಲ್ಲಿಗೆಲ್ಲ ಬಿದ್ದಿದೆ. ಅದು ಕೆಲಸ ಏನಾಗಿ ಕೆಲಸ ಮಾಡ್ಕೊಂಡು ಬಂದು ಕೆಲಸ ನಿಲ್ಲಿಸಿದ್ದೀರಿ. ನಮಗೆ ಕೆಲಸ ನೀಡಿದ್ರು. ಅದ್ರಿಗೆ ನಮ್ಮ ಇಂಜಿನಿಯರ್ ಅವರು ಬರ್ತಾ ಇದ್ದಾರೆ. ಅದು ಏನು ಅದ್ರ ಬಗ್ಗೆ ಅಧ್ಯಕ್ಷರು ಇದ್ದಾರೆ ಅಮ್ಮರ್ ಸಾಹೇಬರು ಇದ್ದಾರೆ ಏನು ಬಗ್ಗೆ ಗಮನ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಶ್ರೀ ಪ್ಲವನಾಮ ಸಂವತ್ಸರದ ಮಾಘ ಮಾಸದ ಶುದ್ಧ ಪೂರ್ಣಿಮೆಯ ಮಖ ನಕ್ಷತ್ರದಲ್ಲಿ ಗರುಡನ ಶಾಪ ವಿಮೋಚನೆಗೆಂದು ಉದ್ಭವ ಮೂರ್ತಿಯಾಗಿ ಮಹಾವಿಷ್ಣುವು ಮಹಿಮಾ ರಂಗಸ್ವಾಮಿಯಾಗಿ ದರ್ಶನ ನೀಡಿದ ಪವಿತ್ರ ಸ್ಥಳವಾದ ಮಹಿಮಾಪುರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸ್ವಾಮಿಯ ವೈಭವದ ಬ್ರಹ್ಮರಥೋತ್ಸವ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಹಿಮಾಪುರದ ಮಹಿಮೆ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೂ ಮುಂಚೆ ಮಧ್ಯಾಹ್ನ 12:45ಕ್ಕೆ ನೆಲಮಂಗಲ ಕ್ಷೇತ್ರದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ತಹಶೀಲ್ದಾರ್ ಮಂಜುನಾಥ್, ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯಮ್ಮ ಮತ್ತು ಉಪಾಧ್ಯಕ್ಷೆ ನಾಗಬಸವರಾಜು ಹಾಗೂ ಗ್ರಾಮದ ಹಿರಿಯರು ಉತ್ಸವದ ಮೂರ್ತಿಗೆ ಪೂಜೆ ಸಲ್ಲಿಸಿ ಹೂಗಳಿಂದ ಸುಂದರವಾಗಿ ಅಲಂಕರಿಸಿದ್ದ ರಥವನ್ನು ಎಳೆಯುವುದರ ಮೂಲಕ ವಿದ್ಯುಕ್ತವಾಗಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ರಥದ ಕಳಶಕ್ಕೆ ಬಾಳೆಹಣ್ಣು ದವನ ಎಸೆಯುವುದರ ಮೂಲಕ ಹರಕೆ ತೀರಿಸಿಕೊಂಡರು. ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗಬಸವರಾಜು ಮಾತನಾಡಿ, ಮಹಿಮೆ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಈಡೇರಿಕೆಯಾಗಿದ್ದರಿಂದ ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ವಿವಿಧೆಡೆಗಳಲ್ಲಿ ಭಕ್ತರ ಹಸಿವು ಮತ್ತು ದಣಿವು ನೀಗಿಸಲು ಕೋಸಂಬರಿ, ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡುತ್ತಿದ್ದು ಕಂಡುಬಂದಿತು. ಸ್ವಾಮಿ ಒಕ್ಕಲರು ಗೋವಿನಹಳ್ಳಿಯಿಂದ ನಮ್ಮ ಶಿವಣ್ಣರು ಪ್ರತಿ ವರ್ಷನೂ ನಾವು ಕಳೆದ ಒಂದು 20-25 ವರ್ಷದಿಂದ ಇಲ್ಲಿ ಅರವಣಿಕೆ ಸೇವೆಯನ್ನ ಮಾಡಿಕೊಂಡು ಅನ್ನದಾನ ಮಾಡಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡಿದ್ದಾರೆ. ಅವ್ರ ತಮ್ಮಂದಿರಾದ ಪ್ರಕಾಶ್ ಅವರು ಮತ್ತು ಮಕ್ಕಳಾದ ಮಂಜುನಾಥ್ರವರು ಡಾಕ್ಟ್ರು ಇವರು ಸೇವೆನ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷನೂ ಈ ವರ್ಷನೂ ಸಲ್ಲಿಸಿದ್ದಾರೆ. ಮುಂದಿನಿಂದಲೂ ಯಾವುದೇ ಒಂದು ರೀತಿಯಲ್ಲಿ ಜಾತ್ರೆ ವಿಜೃಂಭಣೆಯಿಂದ ಆಗಿರಲ್ಲ. ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ವಿಜೃಂಭಣೆಯಿಂದ ಆಗ್ತಾಯಿದೆ. ಕಡಿಮೆ ಆಗಿರೋದ್ರಿಂದ ವಿಜೃಂಭಣೆಯಿಂದ ಆಗ್ತಾಯಿದೆ. ಮುಂದೆ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮಹಿಮೆ ರಂಗಸ್ವಾಮಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ಜಿ ರಂಗಸ್ವಾಮಿ ಅಂತ ಇದೇ ಒಕ್ಕಲದವರು, ನಾವು ಅದೇ ಊರವರು. ಬೆಂಗಳೂರು ಮೂಲದ ಭಕ್ತೆ ಪ್ರೇಮ ಮಾತನಾಡಿ, ಕೋವಿಡ್ ನಂತರ ಆದ ಮೊದಲೇ ಬ್ರಹ್ಮರಥೋತ್ಸವ ಇದಾಗಿದ್ದು ಸಾವಿರಾರು ಭಕ್ತರು ಆಗಮಿಸಿ ಹರಕೆ ತೀರಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರೂ ಟ್ರಾಫಿಕ್ ಜಾಮ್ ಹಿನ್ನೆಲೆ ಮಹಿಮಾಪುರದ ಆಗಮನ ನಿರ್ಗಮನ ದ್ವಾರಗಳಲ್ಲಿ ರಸ್ತೆ ಟ್ರಾಫಿಕ್ ತಿರುವು ಮಾಡಿದ್ದರು. ಪ್ರತಿ ವರ್ಷನೂ ಮಾಘ ಮಾಸದಲ್ಲಿ ಈ ಹುಣ್ಣಿಮೆ ನೆಕ್ಸ್ಟ್ ಡೇ ಈ ಥರ ಜಾತ್ರಾ ಮಹೋತ್ಸವ ಆಗುತ್ತೆ. ಕೆಲವು ಸುಮಾರು ವರ್ಷಗಳಿಂದನೇ ನಡೀತಾ ಇದೆ. ನನಗೆ ತಿಳಿದ ಮಟ್ಟಿಗೆ ನಾನು ಹುಟ್ಟಿದಾಗಿಂದನೂ ಈ ಜಾತ್ರೆ ತುಂಬ ಚೆನ್ನಾಗಿ ನಡೀತೆ ವಿಜೃಂಭಣೆಯಿಂದ. ಆದರೆ ಈ 2 ವರ್ಷದಿಂದ ಕೊರೋನಾ ಕಾರಣಾಂತರದಿಂದ ಒಂದು ಸ್ವಲ್ಪ ಬ್ರೇಕ್ ಆಗಿದೆ, ಜನ ಒಂಚೂರು ಕಮ್ಮಿ ಇದ್ದಾರೆ. ಬಟ್ ತುಂಬ ಚೆನ್ನಾಗಿ ನಡೆಯುತ್ತೆ. ದೇವ್ರ ಉತ್ಸವ ಇದು, ಅರವಂಟಿಕೆ ಸೇವೆ, ಇದು ಬರೀ ಬ್ರಾಹ್ಮಣರದ್ದು ಅನ್ನ ಸಂತರ್ಪಣೆ ಆಗುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ ಇವರೇ ಜಾತ್ರೆ. ಬೆಟ್ಟದ ಬಗ್ಗೆ ಹೇಳಬೇಕು ಅಂದರೆ ಇದು ಒಂಥರ ಸತ್ಯವಾದ ದೇವರು. ಮಹಿಮೆ ರಂಗನಾಥ ಸ್ವಾಮಿ ಅಂತಂದರೆ ಒಂಥರ ಇಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ಪ್ರತೀತಿ ಜನಗಳಲ್ಲಿ. ಇಲ್ಲಿ ಸುಮಾರು ಇಲ್ಲಿ ಬ್ರಾಹ್ಮಣರು ಒಂದು 500-600 ಜನ ಸೇರ್ತಾರೆ. ಈ ಸ್ವೀಟ್ ಮಾಡಿಸ್ತೀವಿ ಅಂತ ಅನ್ಕೋತಾರೆ. ಅದು ಪ್ರತಿ ವರ್ಷ ಅವ್ರಿಗೆ ಏನು ಅಂದ್ಕೊಂಡಿರುತ್ತೋ ಅದು ಸಾಧ್ಯ ಆಗುತ್ತೆ. ಒಂಥರ ಮಹಿಮೆ ರಂಗನಾಥ ಸ್ವಾಮಿ ಹೆಸರಿಗೆ ತಗ್ಗಟ್ಟಾಗೆ ಇದೊಂಥರ ಮಹಿಮಾ ಒಳ್ಳೆ ಇರೋವಂಥ ದೇವರು. ತುಂಬ ಚೆನ್ನಾಗಿದೆ. ಹೊಕ್ಲಿದ್ದಾರೆ, ತುಂಬ ಹೊಕ್ಲಿದ್ದಾರೆ, ಸಾವಿರಾರು ಜನ ಹೊಕ್ಲಿದ್ದಾರೆ. ಬ್ರಾಹ್ಮಣರೇ ಹೇಳ್ತೀನಲ್ಲ ಇವರೇ, ಒಂದು 600-700 ಜನ ಬರೀ ಬ್ರಾಹ್ಮಣರೇ ಸೇರ್ತಾರೆ. ಬೇರೆ ಸುತ್ತಮುತ್ತ ಹಳ್ಳಿಯಿಂದನೂ ತುಂಬ ಜನ ಬರ್ತಾರೆ. ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಪ್ರೇಮ ಕೆಆರ್ ಅಂತ. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಕುಲಶೇಖರನ್, ಶ್ಯಾಮ್ ಸುಂದರ್, ಪಾರು ಪತ್ತೇದಾರ ಪುಟ್ಟೇಗೌಡ, ಮುಖಂಡರಾದ ಮಹಿಮಣ್ಣ, ರಂಗಸ್ವಾಮಿ, ಭಕ್ತರಾದ ಕೆವಿ ರಾಜಣ್ಣ, ಗಂಗಾಧರ್, ರಂಗನಾಥ್, ರವಿಶಂಕರ್, ಸತ್ಯನಾರಾಯಣ್, ಪ್ರಶಾಂತ್ ಕುಮಾರ್, ನಾರಾಯಣ ರಾವ್, ಶ್ರೀನಾಥ್, ಕಾಚನಹಳ್ಳಿ ರಾಘವೇಂದ್ರ, ನಾಗಭೂಷಣ್ ಸೇರಿದಂತೆ ಅಪಾರ ಭಕ್ತರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಇನ್ನಿತರು ಭಾಗವಹಿಸಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಳ.
ಸುಮಾರು 20 ದಿನಗಳಿಂದ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಕುರಿಗಳು ಸರಣಿಯಾಗಿ ಸಾವನ್ನಪ್ಪುತ್ತಿದೆ. ತಾಲೂಕಿನ ಪಶುಸಂಗೋಪನೆ ಇಲಾಖೆಯ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಶ್ರೀನಿವಾಸ್ಪುರದ ಹಲವು ಗ್ರಾಮಸ್ಥರು ಹಾಗೂ ರೈತರು ವೈದ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ಪಟ್ಟಣದ ತಾಲೂಕಿನ ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ಹಾಗೂ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಹಳ್ಳಿಗಳಲ್ಲಿ ಕುರಿಗಳು ಸುಮಾರು 20 ದಿನಗಳಿಂದ ಸರಣಿಯಾಗಿ ಸಾವನ್ನಪ್ಪುತ್ತಿರುವ ಘಟನೆ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಗಳಲ್ಲಿ ನಡೆಯುತ್ತಿದೆ. ಪಶುಸಂಗೋಪನೆ ಇಲಾಖೆಯವರು ಹಾಗೂ ವಿಜ್ಞಾನಿಗಳು ಕುರಿಗಳ ಸರಣಿಯಾಗಿ ಸಾವನ್ನಪ್ಪುತ್ತಿದೆ, ಅದು ಯಾಕೆ ಸಾವನ್ನಪ್ಪುತ್ತಿದೆ, ಅದು ಏನು ಕಾಯಿಲೆ, ಅದಕ್ಕೆ ಏನು ಚಿಕಿತ್ಸೆ ನೀಡಬೇಕು ಎಂಬುದು ವೈದ್ಯರಿಗೆ ಹಾಗೂ ವಿಜ್ಞಾನಿಗಳಿಗೆ ತಿಳಿಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ವೈದ್ಯರ ವಿರುದ್ಧ ಹಾಗೂ ವಿಜ್ಞಾನಿಗಳ ವಿರುದ್ಧ ಆರೋಪಿಸಿದ್ದಾರೆ. ಅಂಬರೀಶ್ ಅಂತ ಮಾಸನಹಳ್ಳಿ, ಇಲ್ಲೆಲ್ಲ ತಿರುಗಿ ತುಂಬ ಸಾವು. ತಾಲೂಕು ಆಫೀಸರ್ಗೆ ಕೇಳಿದ್ರೆ ಅವ್ರು ರೆಸ್ಪಾನ್ಸಿಬಲ್ ಸರಿಯಾಗಿ ಮಾಡಲಿಲ್ಲ. ಇವಾಗ ನೋಡಿದ್ರೆ ಇವಾಗೆಲ್ಲ ಟೆಸ್ಟಿಂಗ್ ಬಂದ್ ಮಾಡ್ಕೊಂಡವ್ರು. ಅವ್ರು ಕೇಳಿದರೆ ನಮ್ಗೆ ಮುಂಚಿತವಾಗಿ ಹೇಳಬೇಕಾಯ್ತು ಟೆಸ್ಟಿಂಗ್ ಎಲ್ಲ ಅಂದ್ಬಿಟ್ಟು ಅವ್ರಂತ ಇದ್ದಾರೆ. ತಾಲೂಕು ಆಫೀಸರ್ ಮೊನ್ನೆನೇ ಬಂದಿದ್ರು ಒಂದು 10 ದಿವಸ ಹಿಂದ್ಗಡೆ. ಅವತ್ತೇ ಎತ್ಕೊಂಡು ಹೋಗಿದ್ದಿದ್ರೆ ನಮ್ಮ ಕುರಿಗಳೆಲ್ಲ ಉಳಿತಾ ಇದೆ. ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲದಕ್ಕೆ ನಮ್ಗೆ ಇವತ್ತು ತುಂಬ ನಷ್ಟ ಆಗಿದೆ. ಸರ್, ಎಷ್ಟು ಕುರಿಗೆ ಸತ್ತೋಗಿದೆ? 100 ಕುರಿ ಮೇಲೆ ಸತ್ತಿದೆ. 100 ಕುರಿ, 130 ಕುರಿ ಮೇಲೆ ಸತ್ತಿದೆ. ಇಷ್ಟು ಅಂದಾಜು ಮತ್ತೆ ಎಷ್ಟು ನಷ್ಟ ಆಗಿದೆ? ಕುರಿಗೆ ಒಂದು 6,000 ಅಂದ್ರೇನು? ಟೆಸ್ಟಿಂಗ್ ಅವ್ರು ಬಂದಿದ್ದವರು ತಾಲೂಕ್ ಆಫೀಸರ್ ಮೊನ್ನೆ ಬಂದಾಗ ಅವತ್ತು ಬರೀ ಸತ್ತೋಗಿರೋದ್ ಮಾತ್ರ ಎತ್ಕೊಂಡೋದ್ರು, ಬೇದಿ ಮಾತ್ರ ಎತ್ಕೊಂಡ್ರು. ಅವತ್ತು ಬ್ಲಡ್ ತಗೊಂಡೋಗಿದ್ದಿದ್ರೆ ಎಲ್ಲ ಇದು ಮಾಡ ಹೇಳ್ತಾ ಇದ್ರಂತೆ. ಇವ್ರು ಹೇಳ್ತಾ ಇದ್ರು ಟೆಸ್ಟಿಂಗ್ ಅವರು ಇದೆ ಮತ್ತು ಅವತ್ತೇ ಬ್ಲಡ್ ಕಳಿಸಿದ್ರೆ ನಮ್ಮ ಕುರಿಗೆ ಆದ್ರೂ ಉಳಿತಾಯ್ತು. ಅವ್ರೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ಮಾತ್ರವೇ ಸುಮಾರು 100ರಿಂದ 120 ಕುರಿಗಳವರೆಗೆ ಸಾವನ್ನಪ್ಪಿದೆ. ಸುಮಾರು 3 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಗ್ರಾಮಸ್ಥರು ಹಾಗೂ ರೈತರು ಮಾಧ್ಯಮಗಳ ಮುಂದೆ ತಮ್ಮ ಸಂಕಟವನ್ನು ವ್ಯಕ್ತಪಡಿಸಿದರು. ನಾವು ಎತ್ಕೊಂಡು ಹೋಗ್ತೀರಿ ಚರ್ನಳ್ಳಿಗೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅವರು ಮೊನ್ನೆ ಒಂದು ದಿವಸ ಬಂದು ಇಂಜೆಕ್ಷನ್ ಕೊಟ್ಟರು, ಆಮೇಲೆ ತಿರು ಬರಲೇ ಇಲ್ಲ. ನಾವು ಕುರಿ ಎತ್ಕೊಂಡು ಹೋಗ್ತೀರಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀರಿ, ನಮ್ಮ ಅಷ್ಟು ನಾವು ಬರ್ತಾ ಇದ್ವಿ. ಆ ಕುರಿ ಮೇ ಎತ್ಕೂಡ ಇಲ್ಲ. ನಾವು ಇದು ಯಾವ ಇದೆಲ್ಲ ಬರ್ತ್ಕೊಡ್ತಾರಲ್ಲ ಅವೆಲ್ಲ ಕ್ಯಾನಿಕ್ಲೆಲ್ಲ ಆಗ್ತಾ ಇದ್ರೆ ಏನು ಹಾಕಿದ್ರು ಆಗ್ತಾ ಇಲ್ಲ ಸರ್. ಮೇಲೆ ಡಾಕ್ಟರ್ ಕೇಳಿಲ್ಲ ಏನ್ರಿಂದ ಸಾಯ್ತಾ ಇದೆ ಹೇಳಿ ಸುಮ್ಮನೆ. ಅದನ್ನು ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಕೊಡ್ತಲ್ಲ ಸರ್. ಅವರು ಏನು ಹೇಳ್ತಾ ಇಲ್ಲ. ನೋಡಪ್ಪ ಇದು ಹಾಕೋ ಈ ಮಾತ್ರ ಬರ್ದ್ಕೊಡ್ತಾರೆ, ಅವ್ರು ನಾವು ತಗೊಂಡ್ಬರ್ತೀರಿ. ಒಂದು ಬಂದು 200, 250, 300, 400 ರೂಪಾಯಿ ಆಗುತ್ತೆ ಕ್ಯಾನಿಕ್. ಅದು ತಗೊಂಬಂದು ಹಾಕ್ತೀರಿ, ಅದು ಹಾಕಿದಾಗ ಸ್ವಲ್ಪ ಒಂದು ದಿವಸ ಇರುತ್ತೆ, ಆಮೇಲೆ ಮಾನ್ಯ ದಿವಸ ಸತ್ತೋಗಿದ್ದೀವಿ. ಏನು ನಿಮ್ಮ ಹೆಸರು? ಹನುಮಂತರಾಯಪ್ಪ ಸರ್. ನಾನೀಗ ಪಶು ಚಿಕಿತ್ಸಾಲಯ ದಳಸೋರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಮುಖ್ಯ ಪಶು ಅಧಿಕಾರಿಗಳು ಪೊದ್ಲಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಸರ್. ಏನಂದ್ರೆ ಒಂದು 300 ಕುರಿಗಳು ಸಾವನ್ನಪ್ಪಿದೆ ಅಂತ ಇಲ್ಲ ಅವ್ರು ಬಂದು ನಾವು ಎಲ್ಲಾ ಒಂದು 5 ಗುಂಪನ್ನ ಇವತ್ತು ವೀಕ್ಷಣೆ ಮಾಡಿ ಎಲ್ಲಾ ಫಿಕಲ್ ಸ್ಯಾಂಪಲ್ಸ್ ಮತ್ತೆ ಬ್ಲಡ್ ಸಿರಮ್ ಮತ್ತೆ ಇಡಿಟಿ ಸ್ಯಾಂಪಲ್ಸ್ ಮತ್ತೆ ಸಿರಮ್ ಸ್ಯಾಂಪಲ್ಸ್ ಮತ್ತೆ ಫಿಕಲ್ ಸ್ಯಾಂಪಲ್ಸ್ ತಗೊಂಡಿದೀವಿ. ಈಗ ಪೋಸ್ಟ್ಮಾರ್ಟಮ್ ನಡೀತಾ ಇದೆ. ಎಲ್ಲ ಬೇಕಾಗಿರುವಂತ ನಮ್ಗೆ ಯಾವ್ದಾವ್ದು ಡೌಟ್ ಇದೆ ಅಂತ ಎಲ್ಲ ಆರ್ಗನ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿ ಆಮೇಲೆ ನಂತರ ನಾವು ಏನು ರಿಸಲ್ಟ್ ಅಂತ ಹೇಳ್ತೀವಿ. ಆಲ್ರೆಡಿ ಒಂದು ಸರಿ ನಾವು ಲ್ಯಾಬ್ಗೆ ಸಬ್ಮಿಟ್ ಮಾಡಿದ್ವಿ, PMO ಮಾಡಿದ್ವಿ. ಅದರಲ್ಲಿ ನಮಗೆ ಕರಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ಇಮಿಡಿಯೇಟ್ ಆಗಿ ನಾವು ಫುಲ್ ವಿಲೇಜ್ ಎಲ್ಲ ಎಂಟ್ರೋಟಾಕ್ಸಿಮಿಯಾಗಿ ವ್ಯಾಕ್ಸಿನ್ ಮಾಡಿದ್ವಿ. ಎಲ್ಲ ಹರ್ಡ್ಸು ಎಲ್ಲ ವ್ಯಾಕ್ಸಿನ್ ಆಗಿದೆ. ಸೊ ಆಮೇಲೇನು ಈಗ ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿದೆ. ಆದ್ದರಿಂದ ನಾವು ಅವರು ವಿಜ್ಞಾನಿಗಳು ಬಂದಿದ್ದಾರೆ, ಅವರು ಸ್ಯಾಂಪಲ್ಸ್ನ ತಗೊಂಡಿದ್ದಾರೆ. ತಗೊಂಡೋಗಿ ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಅಷ್ಟೊಳಗೆ ನಿಮ್ಗೆ ರಿಸಲ್ಟ್ಸ್ ಎಲ್ಲ ಬೇಕು. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯಿಂದ ರೈತರಿಗೆ ಪರಿಹಾರ ಧನ ಕೊಡಿಸಬೇಕೆಂದು ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ರೈತರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.